ಹಲಸಿನ ಹಣ್ಣಿನ ದೋಸೆಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾ ಸ್ಟಾಲೆಂಟ್ಗೆ ಸ್ವಾಗತ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಯಥೇಚ್ಛವಾದಂಥ ಹಲಸಿನ ಹಣ್ಣು ಸಿಗುತ್ತೆ. ಆಗ ಏನೆಲ್ಲ ರೆಸಿಪೀಸ್ ಮಾಡ್ಬೋದು ಅಂತ ಈಗಾಗಲೇ ಕೆಲವೊಂದು ಅಪ್ಲೋಡ್ ಮಾಡಿದ್ದೀನಿ. ಟ್ರೆಡಿಷನ್ ಮೆಥಡಲ್ಲಿ ಹಲಸಿನ ಹಣ್ಣನ್ನು ಹೇಗೆ ಹೆಚ್ಚೋದು, ಹಲಸಿನ ಹಣ್ಣಿನ ಮುಳುಕ, ಪಾಯಸ, ರಸಾಯನವನ್ನೆಲ್ಲ ಹೇಗೆ ಮಾಡೋದು ಅಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೀವು ಕೂಡ ನೋಡಿ ಮಾಡ್ಬೋದು. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ. ಈಗ ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ದೋಸೆ ಮಾಡಲಿಕ್ಕೆ ನಾವು ತಿಂಡಿಗೆ ಬಳಸುವಂಥ 2 ಕಪ್ಪು ಅಕ್ಕಿಯನ್ನು ಬಳಸಬೇಕು. ಅಕ್ಕಿಯನ್ನು 3-4 ಗಂಟೆಗಳನ್ನಾದರೂ ನೆನೆಸ್ಬೇಕು. ನೀವು ಬೆಳಗ್ಗೆ ಮಾಡೋದಿದ್ರೆ ರಾತ್ರಿ ಕೂಡ ನೆನೆಸಿಟ್ಟು ಕೂಡ ಮಾಡ್ಬೋದು. ಇದು ನಾನು ರಾತ್ರಿ ನೆನೆಸಿಟ್ಟಿರುವಂಥದ್ದು. 6-7 ತಾಸು ಇದು ನೆನೆದಿದೆ ಚೆನ್ನಾಗಿ. ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಮೊದಲು ನಾವೇನು ಮಾಡಬೇಕು, ಹಲಸಿನ ಹಣ್ಣನ್ನು ಎಷ್ಟು ಬೇಕು ಅಂತ ನೋಡೋಣ. ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, 1 ಕಪ್ಪಿನಷ್ಟು ಹಲಸಿನ ಹಣ್ಣು. ಇದನ್ನು ಮೊದಲು ಏನು ಮಾಡಬೇಕು, ಮಿಕ್ಸರಲ್ಲಿ ಹಾಕ್ಬಿಟ್ಟು ನಾವು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಗ್ರೈಂಡ್ ಮಾಡುವಾಗ ತರಿತರಿ ಆಗುತ್ತೆ, ಆದರೆ ನೀವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ನೈಸಾಗಿ ಪೇಸ್ಟ್ ಥರ ಆಗುತ್ತೆ. ತುಂಬ ಜಾಸ್ತಿ ನೀರನ್ನು ಕೂಡ ಹಾಕಬೇಡಿ. ನಂತರ ನಾವು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಮಾಮೂಲಿ ದೋಸೆಗೆ ನಾವು ಹೇಗೆ ರುಬ್ತೀವೋ ಅದೇ ಥರನಾಗಿ ರುಬ್ಕೋಬೇಕು. ಥಿಕ್ನೆಸ್ಸು ಕೂಡ ಅಷ್ಟೇ. ಇದಕ್ಕೆ 1/2 ಕಪ್ನಷ್ಟು ಹಸಿ ಕಾಯಿತುರಿ, ಫ್ರೆಶ್ ಕಾಯಿತುರಿನ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ರುಬ್ಬಿದಂಥ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಅಡುಗೆ ಸೋಡಾ ಬಳಸೋದಿದ್ರೆ ಬಳಸ್ಬೋದು, ಇದು ಆಪ್ಷನಲ್ಲು. ನಾನೇನು ಅಡುಗೆ ಸೋಡಾ ಹಾಕ್ತಾ ಇಲ್ಲ ಇದಕ್ಕೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕನಾದಷ್ಟು ಉಪ್ಪನ್ನು ಮಾತ್ರ ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಸಿ ನೋಡಿ, ಈ ರೀತಿಯಾಗಿ ಥಿಕ್ನೆಸ್ ಇರಬೇಕು, ಫ್ಲೋ ಈಸಿಯಾಗಿ ಬೀಳೋ ಥರ ಇರಬೇಕು. ದೋಸೆಗೆ ತುಂಬ ಗಟ್ಟಿ ಇರಬಾರ್ದು, ತುಂಬಾ ತೆಳುವಿರಬಾರ್ದು. ನೋಡಿ, ಇವಾಗ ರೆಡಿಯಾಗಿದೆ ಹಿಟ್ಟು. ನಂತರ ಹಂಚನ್ನು ನಾನೀಗ ಮೊದಲೇ ಕಾಯ್ಲಿಕ್ಕಿಟ್ಟಿದ್ದೀನಿ ಬಿಸಿಗೆ. ಈಗ ಹಿಟ್ಟನ್ನು ಹಾಕಿ ಮಾಮೂಲಿ ಹೇಗೆ ನಾವು ದೋಸೆಯನ್ನು ಉಯ್ತೀವೋ ಅದೇ ರೀತಿಯಾಗಿ ಇದನ್ನು ದೋಸೆಯನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿ ಆಗಿ ಬರುತ್ತೆ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಗರಿಗರಿ ಆಗಲಿಕ್ಕೆ ಅಂತ ನಾವು ಎಣ್ಣೆಯನ್ನು ಬಳಸ್ತೀವಿ. ತುಪ್ಪ ಬೇಕಂದರೆ ನೀವು ತುಪ್ಪನ್ನು ಕೂಡ ಹಾಕ್ಬೋದು. 1-2 ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಗರಿಗರಿ ಆಗೋವರೆಗೂ ಬಿಡಬೇಕು. ಕೆಲವರಿಗೆ ರೋಸ್ಟ್ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬ ಸಾಫ್ಟ್ ಇದ್ದರೆ ಇಷ್ಟ ಆಗುತ್ತೆ. ಒಂದೇ ಮುಖ ಬೇಯಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಕಾಯನ್ನ ಹಾಕಿರೋದ್ರಿಂದ ಶೇಂಗಾ ಚಟ್ನಿಯನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ. ಈ 2 ರೀತಿಯ ಚಟ್ನಿಗಳನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಪ್ಲೇಲಿಸ್ಟ್ನಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಸುಮಾ ಸ್ಟ್ಯಾಲೆಂಟ್ನಲ್ಲಿ. ನೋಡಿ, ಇವಾಗ ಗರಿಗರಿ ಆಗ್ತಾ ಇದೆ. ನೀವಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ದೋಸೆ ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಾ ಇರುತ್ತೆ. ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಗರಿಗರಿ ಆಗಲಿಕ್ಕೆ ಬಿಡಿ. ಒಂದೇ ಸೈಡ್ ಬೇಯಿಸೋದ್ರಿಂದ ಇದು ಗರಿಗರಿ ಆಗುತ್ತೆ. ನೋಡಿ, ಟರ್ನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟ್ ಥರನೂ ಟೇಸ್ಟ್ ಬರೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ ದೋಸೆ. ನಿಮಗೆ ದೋಸೆ ಸಾಫ್ಟ್ ಆಗಬೇಕು ಅಂತಂದರೆ ನೀವು 2 ಮುಖನೂ ಈ ರೀತಿಯಾಗಿ ರಿವರ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಅದು ತುಂಬಾ ಸಾಫ್ಟ್ ಆಗುತ್ತೆ. ಈಗ 2 ರೀತಿಯನ್ನು ನಾನು ತೋರಿಸಿದ್ದೀನಿ, ಗರಿಗರಿಯಾದಂತಹ ಮತ್ತು ಸಾಫ್ಟ್ ಆದಂತಹ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಬಂದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.